ಇತರ ಸುತ್ತ ನಮ್ಮ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ರಕ್ತಸಾಕ್ಷಿ ಮತ್ತು ಧರ್ಮಾಧ್ಯಕ್ಷರಾದ ಸಂತ ಪಾಲಿಕಾರ್ಪ್ ಇವರ ಸ್ಮರಣೆಯನ್ನು ಆಚರಿಸುತ್ತದೆ. ಸ್ಮಿರ್ಣಾ ನಗರದ ಧರ್ಮಾಧ್ಯಕ್ಷರನ್ನಾಗಿ ಇವರನ್ನು ಶುಭ ಸಂದೇಶಕರ್ತರು ಮತ್ತು ಪ್ರೇಷಿತರಾದ ಯೌವಾನರು ಇವರನ್ನು ನೇಮಿಸಿದರು. ಆದ್ದರಿಂದ ಇವರು ಯೌವಾನರ ಶಿಷ್ಯರಾಗಿದ್ದರು ಎಂದು ಧರ್ಮಸಭೆ ಇತಿಹಾಸ ನಮಗೆ ತಿಳಿಸುತ್ತದೆ. ಆ ಸ್ಮಿರ್ನಾ ಪಟ್ಟಣದಲ್ಲಿ ಕ್ರೈಸ್ತ ವಿಶ್ವಾಸವನ್ನು ಬಲಗೊಳಿಸಿದಂಥ ಈ ಪೋಲಿಕಾರ್ಪ್ರವರು ಆದಿ ಧರ್ಮಸಭೆಯಲ್ಲಿ ಇದ್ದಂಥ ತಪ್ಪು ಅಭಿಪ್ರಾಯಗಳನ್ನು ಅವರು ನಿವಾರಿಸಿಕೊಳ್ಳಲು ಅಂದಿನ ಪೋಪ್ ಜಗದ್ಗುರುಗಳಾಗಿದ್ದಂಥ ಅನಿಚೇತಸ್ ಅವರನ್ನು ಅವರು ಸಂಧಿಸಿದರು ಎಂದು ಸಹ ಇತಿಹಾಸ ನಮಗೆ ತಿಳಿಸುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವರನ್ನು ಬಂಧಿಸಿ ಕ್ರೈಸ್ತ ವಿಶ್ವಾಸವನ್ನು ಬಿಟ್ಟು ಬಿಡಬೇಕು ಎಂದು ಕೇಳಿದಾಗ ಇವರು ಹೇಳಿದಂಥ ಕೆಚ್ಚೆದೆಯ ಮಾತು, 86 ವರ್ಷಗಳ ಕಾಲ ಯೇಸು ನನಗೆ ವಿಶ್ವಾಸದಿಂದ ಇದ್ದಾರೆ, ನಾನು ನನ್ನ ಇಳಿ ವಯಸ್ಸಿನಲ್ಲಿ ಅವರಿಗೆ ವಿಶ್ವಾಸಘಾತಕನಾಗುವುದಿಲ್ಲ ಎಂದು ಹೇಳಿ ಅವರನ್ನು ಉರಿಯುವ ಬೆಂಕಿಗೆ ಹಾಕಿ ಯಾವಾಗ ಬೆಂಕಿ ಅವರನ್ನು ಮುಟ್ಟಲಿಲ್ಲವೋ ಆಗ ಅವರನ್ನು ಈಟಿಯಿಂದ ತಿವಿದು ಅವರನ್ನು ಕೊಲೆ ಮಾಡಲಾಯಿತು ಎಂದು ಇತಿಹಾಸ ನಮಗೆ ತಿಳಿಸುತ್ತದೆ. ಪ್ರಭು ಕ್ರಿಸ್ತರಲ್ಲಿ ತಂದ ವಿಶ್ವಾಸಕ್ಕಾಗಿ ಯಾವ ಚಿತ್ರಹಿಂಸೆಯನ್ನಕ್ಕೂ ಹೆದರದೆ ಒಳ್ಳೆಯ ಕುರಿಗಾಹಿಯಂತೆ ವಿಶ್ವಾಸಕ್ಕಾಗಿ ತನ್ನ ಪ್ರಾಣವನ್ನು ನೀಡಿದಂಥ ಧರ್ಮಾಧ್ಯಕ್ಷರು ಸಂತ ಪಾಲಿಕಾರ್ಪ್. ಇವರ ಹೆಸರಿನ ಅರ್ಥ ಬಹಳ ಫಲಭರಿತವಾದದ್ದು ಎಂದು, ಅಂತೆಯೇ ತಮ್ಮ ಜೀವನದಲ್ಲೂ ಸಹ ಪ್ರಭೇಸು ಕ್ರಿಸ್ತರಿಗೆ ತಮ್ಮ ರಕ್ತದ ಮೂಲಕ ಫಲಭರಿತ ಸಾಕ್ಷ್ಯ ನೀಡಿದವರು ಸಂತ ಪಾಲಿಕಾರ್ಪ್. ಇಂದಿನ ಮೊದಲನೇ ವಾಚನದಲ್ಲಿ ಸಂತ ಯಾಕೋಬರವರು ನಮಗೆ ತಿಳಿಸುವುದು, ನಾವು ನಮ್ಮ ಸ್ವೇಚ್ಛೆಯಿಂದ ಬಾಳುವುದಲ್ಲ, ನಾನು ಇದು ಮಾಡುತ್ತೇನೆ ಅದು ಮಾಡುತ್ತೇನೆ ಎಂದು ನಮ್ಮ ದರ್ಪದಿಂದ ನಾವು ಬದುಕುವುದಲ್ಲ, ಬದಲಾಗಿ ಪ್ರಭುವಿನ ಇಚ್ಛೆ ಇದ್ದರೆ ನಾವು ಇದನ್ನು ಮಾಡುತ್ತೇವೆ, ನಾವು ಈ ರೀತಿ ಕಟ್ಟುತ್ತೇವೆ ಎನ್ನುವಂಥ ಪ್ರಭುವಿನ ಇಚ್ಛೆಗಾಗಿ ಅವರ ಕೃಪೆಯಂತೆ ಬಾಳಲು ನಮಗೆ ಕರೆ ನೀಡುತ್ತಾರೆ. ಶುಭ ಸಂದೇಶದಲ್ಲಿ ಯೇಸುವಿನ ಶಿಷ್ಯರು ಯೇಸುವಿನ ಹೆಸರಲ್ಲಿ ದೆವ್ವ ಬೀಳಿಸಿದಂಥ ಒಬ್ಬ ಮನುಷ್ಯನನ್ನು ತಡೆಯುವುದನ್ನು ನಾವು ನೋಡುತ್ತೇವೆ. ಅವರಿಗೆ ಪ್ರಭು ಯೇಸು ಹೇಳುವುದು, ಒಳ್ಳೆಯದನ್ನು ಮಾಡುವ ಪ್ರತಿಯೊಬ್ಬನು ನಮ್ಮ ಪರವಾಗಿ ಇರುತ್ತಾನೆ, ಏಕೆಂದರೆ ದೇವರೇ ಎಲ್ಲ ಒಳ್ಳೆಯತನದ ಆಗರವಾಗಿದ್ದಾರೆ ಎಂದು. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು 10ನೇ ತರಗತಿಯಲ್ಲಿ ಓದಬೇಕಾದರೆ 10ನೇ ತರಗತಿಯ ಸೋಷಿಯಲ್ ಡೇ ಕೊನೆಯ ದಿನದಲ್ಲಿ ನಮಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮಗೆ ಒಂದು ಗುರುಗಳು ನಮಗೆ ನೀಡಿದಂಥ ಸಂದೇಶ ನನಗೆ ಇನ್ನೂ ಜ್ಞಾಪಕದಲ್ಲಿದೆ. ಆ ಗುರುಗಳು ಒಂದು ಹಿಂದೂ ಗುರುಗಳು, ಗಣಿತಶಾಸ್ತ್ರವನ್ನು ಕಲಿಸುವಂಥವರು, ಶ್ರೀನಿವಾಸ್ ಎಂದು ಅವರ ಹೆಸರು. ಇಂದಿಗೂ ಸಹ ಅವರ ಶಾಲೆಯಲ್ಲಿ ಕಲಿಸುತ್ತಿದ್ದಾರೆ. ಅವರು ನಮಗೆ ನೀಡಿದಂಥ ಸಂದೇಶ, ನೀವು ಸಮಾಜಕ್ಕೆ ಹೋಗುತ್ತೀರಿ, ಬೆಳೆದು ದೊಡ್ಡವರಾಗುತ್ತೀರಿ, ನೀವು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು, ಕೆಟ್ಟದನ್ನು ಎಂದಿಗೂ ಯಾರಿಗೂ ಮಾಡಬಾರದು. ಒಳ್ಳೆಯದನ್ನು ಮಾಡಲಾಗದೇ ಹೋದರೆ ಸುಮ್ಮನೆ, ಆದರೆ ಯಾರಿಗೂ ಕೆಟ್ಟದನ್ನು ಮಾಡಬೇಡಿ. ನನ್ನ ಒಂದು ಕಣ್ಣು ಹೋಯಿತು ಎಂದು, ಇತರರ ಎರಡು ಕಣ್ಣುಗಳನ್ನು ನಾಶ ಮಾಡುವ ಬುದ್ಧಿ ನಿಮಗೆ ಎಂದು ಬರಬಾರದು ಎಂದು ಹೇಳಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶವು ನಮಗೆ ತಿಳಿಸುವುದು ಅದೇ ಸಂದೇಶವಾಗಿದೆ. ನಾವು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲು ಕರೆ ಹೊಂದಿದವರಾಗಿದ್ದೇವೆ. ಆದ್ದರಿಂದ ನಮ್ಮ ಆಲೋಚನೆಗಳಲ್ಲೂ, ನಮ್ಮ ಕಾರ್ಯಗಳಲ್ಲೂ, ನಮ್ಮ ಮಾತಿನಲ್ಲಿಯೂ ಒಳ್ಳೆಯದನ್ನೇ ಆಲೋಚಿಸುತ್ತಾ ಒಳ್ಳೆಯದನ್ನು ಮಾಡುವ ಒಳ್ಳೆಯ ಮನಸ್ಸಿಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.